ಮೂರು ರಾಜ್ಯಗಳಲ್ಲಿ ಬಿಜೆಪಿಯ ಸಿಎಂ ಅಚ್ಚರಿಯ ಆಯ್ಕೆಯಾಗಿದೆ. ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಲ್ಲಿ ಅಚ್ಚರಿಯ ಆಯ್ಕೆಯ ಮೂಲಕ ಹೈಕಮಾಂಡ್ ಅನುಭವಿ ರಾಜಕಾರಣಿಗಳಿಗೆ ಬಿಗ್ ಶಾಕ್ ಕೊಟ್ಟಿದೆ. ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನದ ಸಿಎಂ ಆಯ್ಕೆ ಇವತ್ತು ಸಂಜೆ ಆಗಿದೆ. ಅಚ್ಚರಿಯ ಆಯ್ಕೆ, ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರುವ ಭಜನ್ಲಾಲ್ ಶರ್ಮಾಗೆ ಸಿಎಂ ಪಟ್ಟ. ಜೈಪುರದಲ್ಲಿ ನಡೆದ ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಘೋಷಣೆಯಾಗಿದೆ. ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರುವ ಭಜನ್ಲಾಲ್ ಶರ್ಮಾ ಸಂಗನೇರ್ ವಿಧಾನಸಭೆ ಕ್ಷೇತ್ರದಿಂದ ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಡಿಸೆಂಬರ್ 15ನೇ ತಾರೀಕು ಸಿಎಂ ಆಗಿ ಭಜನ್ಲಾಲ್ ಶರ್ಮಾ ಪದಗ್ರಹಣ ಮಾಡುತ್ತಾರೆ. ರಾಜಸ್ಥಾನದಲ್ಲೂ 1+2 ಫಾರ್ಮುಲಾ ಅನುಸರಿಸಿದೆ ಬಿಜೆಪಿ. ರಾಜಸ್ಥಾನದಲ್ಲೂ ಇಬ್ಬರಿಗೆ ಡಿಸಿಎಂ ಪಟ್ಟ ಕಟ್ಟಿದೆ ಹೈಕಮಾಂಡ್. ರಜಪೂತ ಸಮುದಾಯಕ್ಕೆ ಸೇರಿರೋ ದಿಯಾ ಕುಮಾರಿ ಅವರಿಗೆ ಡಿಸಿಎಂ ಪಟ್ಟ. ಸಿಎಂ ರೇಸ್ನಲ್ಲಿ ಇದ್ರು ದಿಯಾ ಕುಮಾರಿ, ರಜಪೂತ ಸಮುದಾಯಕ್ಕೆ ಸೇರಿದ್ದಾರೆ. ಇನ್ನು ಎಸ್ಸಿ ಸಮುದಾಯದ ಪ್ರೇಮಚಂದ್ ಬೈರ್ವಾಗೆ ಡಿಸಿಎಂ ಹುದ್ದೆ ಒಲಿದು ಬಂದಿದೆ. ಅಚ್ಚರಿಯ ಅಭ್ಯರ್ಥಿ ಆಯ್ಕೆ ಜೊತೆಗೆ ಹೈಕಮಾಂಡ್ ಜಾತಿ ಸಮೀಕರಣ ಮಾಡಿದೆ. ಹಾಗಾದ್ರೆ ಯಾರು ಭಜನ್ಲಾಲ್ ಶರ್ಮಾ? ಬ್ರಾಹ್ಮಣ ಸಮುದಾಯದ ನಾಯಕನಿಗೆ ರಾಜಸ್ಥಾನ ಸಿಎಂ ಪಟ್ಟ ಒಲಿದಿದೆ. ಜೈಪುರದ ಸಂಗಾನೇರ್ ಕ್ಷೇತ್ರದಿಂದ ಮೊದಲನೇ ಸಲ ಶಾಸಕರಾಗಿ ಇವರು ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ನ ಪುಷ್ಪೇಂದ್ರ ಭಾರದ್ವಾಜ್ ವಿರುದ್ಧ 48,081 ಮತಗಳ ಅಂತರದಿಂದ ಇವರು ಗೆದ್ದಿದ್ರು. ಮೊದಲನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 1,45,162 ಮತಗಳನ್ನ ಪಡೆದು ಭರ್ಜರಿ ಜಯ ಸಾಧಿಸಿದ್ರು ಭಜನ್ಲಾಲ್. 4 ಬಾರಿ ರಾಜಸ್ಥಾನ ಬಿಜೆಪಿಯ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದಾರೆ. ಎಬಿವಿಪಿ ಹಾಗೆ ಆರ್ಎಸ್ಎಸ್ ಗರಡಿಯಲ್ಲಿ ಪಳಗಿದ ನಾಯಕ. ಸಂಘ ಪರಿವಾರದ ಜೊತೆಗೆ ಬಿಜೆಪಿ ಹೈಕಮಾಂಡ್ಗೂ ಕೂಡ ಅತ್ಯಾಪ್ತ. ಇನ್ನು ಜಾತಿ ಲೆಕ್ಕಾಚಾರಕ್ಕೆ ಬರೋದಾದ್ರೆ ರಾಜಸ್ಥಾನದ ಸಿಎಂ ಆಗಿ ಬ್ರಾಹ್ಮಣ ಸಮುದಾಯದ ಭಜನ್ಲಾಲ್ ಶರ್ಮಾ ಅವರ ಆಯ್ಕೆಯಾಗಿದೆ. ಸಂಗಾನೇರ್ ಶಾಸಕ, ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರೋ ಭಜನ್ಲಾಲ್ ಸಿಎಂ ಆಗಿದ್ದಾರೆ. ರಾಜಸ್ಥಾನದ ಸಿಎಂ ಆಗಿದ್ದಾರೆ. ಡಿಸಿಎಂ ಆಗಿ ದಿಯಾ ಕುಮಾರಿ. ರಜಪೂತ ಸಮುದಾಯಕ್ಕೆ ಸೇರಿದವರು, ವಿದ್ಯಾಧರ ನಗರದ ಶಾಸಕಿಯಾಗಿ ಆಯ್ಕೆಯಾಗಿರೋ ಮತ್ತೊಬ್ಬ ಡಿಸಿಎಂ ಪ್ರೇಮಚಂದ್ ಬೈರ್ವಾ, ಎಸ್ಸಿ ಸಮುದಾಯಕ್ಕೆ ಸೇರಿದ ನಾಯಕ. ದುದು ಕ್ಷೇತ್ರ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ರೆ ವಸುಂಧರಾ ರಾಜೆ ನೀವು ನೋಡ್ತಾ ಇದ್ದೀರಾ. ವಸುಂಧರಾ ರಾಜೆ ನಾನು ಸಿಎಂ ಆಗಬೇಕು ಅಂತ ಓಡಾಟ ಶುರು ಮಾಡಿಕೊಂಡಿದ್ರು. ಶಾಸಕರ ಸಭೆಗಳನ್ನ ಕರೆದು ತಮ್ಮ ನಿವಾಸದಲ್ಲೇ ಸಭೆ ಮಾಡಿದ್ರು. ಹೈಕಮಾಂಡ್ ಹೋಗಿ ಭೇಟಿಯಾಗಿ ಬಂದಿದ್ರು. ವಸುಂಧರಾ ರಾಜೇನ ಹೆಂಗ್ ಹ್ಯಾಂಡಲ್ ಮಾಡುತ್ತೆ ಹೈಕಮಾಂಡ್ ಅನ್ನೋದು ದೊಡ್ಡ ಪ್ರಶ್ನೆ ಆಗಿತ್ತು. ವಸುಂಧರಾ ರಾಜೇ ಅವರಿಗೆ ಅಧಿಕಾರ ಕೊಡೋದಕ್ಕೆ ಹೈಕಮಾಂಡ್ಗೆ ಒಪ್ಪಿಗೆ ಇರಲಿಲ್ಲ. ಹೈಕಮಾಂಡ್ ಜೊತೆಗಿನ ಆತ್ಮೀಯತೆ ಅಷ್ಟಕ್ಕಷ್ಟೇ ಆಗಿತ್ತು. ಇನ್ನು ಮಧ್ಯಪ್ರದೇಶದ ಸಿಎಂ ಆಯ್ಕೆಯಲ್ಲೂ ಕೂಡ ಹೈಕಮಾಂಡ್ ಯಾರೆಲ್ಲರ ಹೆಸರು ಚಾಲ್ತಿಯಲ್ಲಿತ್ತೋ ಅವರೆಲ್ಲರನ್ನ ಪಕ್ಕಕ್ಕೆ ಸರಿಸಿದೆ. ಮೂರು ರಾಜ್ಯಗಳಲ್ಲೂ ಅಚ್ಚರಿಯ ಅಭ್ಯರ್ಥಿಗೆ ಪಟ್ಟ ಕಟ್ಟಿದೆ ಬಿಜೆಪಿ. ಮಧ್ಯಪ್ರದೇಶದಲ್ಲಿ ಹಿಂದುಳಿದ ವರ್ಗದ
ಮೋಹನ್ ಯಾದವ್ ಅವರಿಗೆ ಸಿಎಂ ಪಟ್ಟ ಒಲಿದು ಬಂದಿದೆ ಭವಿಷ್ಯದ ಲೆಕ್ಕಾಚಾರದ ಜೊತೆ ಹೊಸ ಮುಖಗಳಿಗೆ ಹೈ ಕಮಾಂಡ್ ಮಣೆ ಹಾಕಿದೆ ಛತ್ತೀಸ್‌ಗಢದಲ್ಲಿ ವಿಷ್ಣುದೇವ್ ಸಾಯಿ ಅವರಿಗೆ ಸಿಎಂ ಪಟ್ಟ ಒಲಿದು ಬಂದಿದೆ ಬುಡಕಟ್ಟು ಸಮುದಾಯದ ನಾಯಕ ಛತ್ತೀಸ್‌ಗಢದಲ್ಲಿ ಸಿಎಂ ಎಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಶಾಂತ್ ಮೂರು ರಾಜ್ಯಗಳಲ್ಲಿ ಅಚ್ಚರಿಯ ಆಯ್ಕೆ ಆಗಿದೆ ಯಾವಾಗ ಎಲೆಕ್ಷನ್ ಗೆದ್ದಾಗಿನಿಂದ ಯಾರು ಸಿಎಂ ಆಗಬಹುದು ಅನ್ನೋದರ ಬಗ್ಗೆ ನಿರಂತರ ಚರ್ಚೆ ಆಯಿತು ನಾವು ಕೂಡ ಚರ್ಚೆ ಮಾಡಿದ್ವಿ ಯಾರು ಯಾರಿಗೆ ಯಾವ ಯಾವ ರೀತಿ ಅವಕಾಶ ಇದೆ ಜಾತಿ ಸಮೀಕರಣ ಏನು ಯಾರು ಯಾರ ಬಲ ಏನು ಯಾರು ಯಾರ ನೆಗೆಟಿವ್ ಮಾರ್ಕ್ಸ್ ಏನಿದೆ ಅನ್ನೋದನ್ನ ಆದರೆ ಮೂರು ರಾಜ್ಯಗಳಲ್ಲಿ ಆ ಎಲ್ಲ ಕ್ಯಾಲ್ಕುಲೇಷನ್ ಉಲ್ಟಾ ಮಾಡಿದೆ ಅನ್ಸುತ್ತೆ ಬಿಜೆಪಿ ಲೆಟ್ಸ್ ಗೋ ವಿತ್ ರಾಜಸ್ಥಾನ ಈಗಷ್ಟೇ ಘೋಷಣೆ ಆಗಿದೆ ರಾಜಸ್ಥಾನ ಬಗ್ಗೆ ಮೊದಲಿಗೆ ಮಾತಾಡೋದಾದ್ರೆ ರಾಜಸ್ಥಾನ ಭವನ ರಾಜಸ್ಥಾನದ ಟೂರಿಸಂ ಪ್ರಮೋಷನ್ ನ ಒಂದು ಟ್ಯಾಗ್ ಲೈನ್ ಇದೆ ಆಪ್ಕೋ ಯಹಾ ಕುಚ್ ಭಿ ದೇಖ್ ಸಕ್ತಾ ಹೈ ಅಂತ ಅಂದರೆ ನಿಮ್ಗೆ ಇಲ್ಲಿ ಏನೂ ಕಾಣಬಹುದು ಅಂತಕ್ಕಂಥದ್ದು ಪ್ರಾಯಶಃ ರಾಜಸ್ಥಾನದ ಮುಖ್ಯಮಂತ್ರಿ ಆಯ್ಕೆ ಕೂಡ ಅದೇ ರೀತಿಯಾಗಿದೆ ಯಾರನ್ನು ಮಾಡ್ತೀವಿ ಹೇಗೆ ಮಾಡ್ತೀವಿ ಏನು ಕಾಂಬಿನೇಷನಲ್ಲಿ ಮಾಡ್ತೀವಿ ಅನ್ನೋ ಗುಟ್ಟನ್ನು ಬಿಜೆಪಿ ಹೈಕಮಾಂಡ್ ಒಟ್ಟು ಬಿಟ್ಕೊಟ್ಟಿರಲಿಲ್ಲ ನಾನು ಕೆಲವು ವಾಟ್ಸಪ್ ಫಾರ್ವರ್ಡ್ಗಳನ್ನು ಕೂಡ ನೋಡ್ತಾ ಇದ್ದೆ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢದಲ್ಲಿ ಅತಿ ಹೆಚ್ಚು ಪೇಪರ್ ಲೀಕ್ಗಳು ನಡೀತಾ ಇದ್ವು ಈ ಅಶೋಕ್ ಗೆಹ್ಲೋಟ್ ಸರ್ಕಾರದ ವಿರುದ್ಧ ಮತ್ತು ಛತ್ತೀಸ್ಗಢದ ಸರ್ಕಾರದ ವಿರುದ್ಧ ಮತ್ತು ಮಧ್ಯಪ್ರದೇಶ ಸರ್ಕಾರದ ವಿರುದ್ಧ ಕೂಡ ಇದ್ದ ಅತಿ ದೊಡ್ಡ ಆರೋಪ ಅಂದರೆ ಎಲ್ಲ ಪೇಪರ್ಗಳು ಪರೀಕ್ಷೆ ಪೇಪರ್ಗಳು ಲೀಕ್ ಆಗ್ತವೆ ಅಂತ ಆದರೆ ಮೂರು ರಾಜ್ಯಗಳ ರಾಜಕೀಯ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡುವಾಗ ಯಾವುದೇ ನ್ಯೂಸ್ ಲೀಕನ್ನು ಕೂಡ ಬಿಜೆಪಿ ಹೈಕಮಾಂಡ್ ಮಾಡಿಕೊಟ್ಟಿಲ್ಲ ನನಗನ್ಸುತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಮಿತ್ ಶಾ ಮತ್ತು ಆರ್ ಎಸ್ ಎಸ್ನ ಒಬ್ಬರು ಹಿರಿಯರು ಬಿಟ್ಟರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚರ್ಚೆಗಳನ್ನು ಉಳಿದವರ ಜೊತೆ ಮಾಡುವ ಗೊಡವೆಗೂ ಕೂಡ ಬಿಜೆಪಿ ಹೈಕಮಾಂಡ್ ಹೋಗಿಲ್ಲ ಹೀಗಾಗಿ ಇಷ್ಟೊಂದು ಸರ್ಪ್ರೈಸ್ ಹೆಸರುಗಳನ್ನು ನಾವು ನೋಡ್ತಾ ಇದ್ದೀವಿ ಪ್ರಾಯಶಃ ಭಾರತದ ಇತಿಹಾಸದಲ್ಲಿ ಇಷ್ಟೊಂದು ಅಂದರೆ 9 ದಿನಗಳ ಶಾಸಕನನ್ನು ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿದ್ದು ಕಡಿಮೆ ಅಂತ ನನಗನ್ಸುತ್ತೆ ಆಗಿರಲಿಕ್ಕೂ ಇಲ್ಲ ಸರಿ ಪಾಲಿಟಿಕ್ಸ್ನಲ್ಲಿ ಒಂದು 15-20 ವರ್ಷದಿಂದ ಬೇರೆ ಬೇರೆ ಪದವಿಯಲ್ಲಿದ್ದಾರೆ ಕೇಂದ್ರದಲ್ಲಿದ್ದರು ರಾಜ್ಯದಲ್ಲಿ ಬಂದು ಮುಖ್ಯಮಂತ್ರಿ ಆದರು ಸಂಘಟನೆಯಲ್ಲಿದ್ದರು ರಾಜ್ಯದಲ್ಲಿ ಬಂದು ಮುಖ್ಯಮಂತ್ರಿಯಾಗಿದ್ದರು ಈ ರೀತಿ ಅನೇಕ ಘಟನೆಗಳು ನಡೆದಿವೆ ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿ ಅನುಭವ ಇಲ್ಲ ಆಡಳಿತದ ಅನುಭವ ಇಲ್ಲದೇ ಇರತಕ್ಕಂಥ ಭಜನ್ಲಾಲ್ ಶರ್ಮಾ ಅವರನ್ನು ರಾಜಸ್ಥಾನದ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಅವರು ಸಂಗನೇರ್ ಕ್ಷೇತ್ರದಿಂದ ನಿಲ್ಲುವಾಗ ಅಲ್ಲಿ ಅಶೋಕ್ ಲಾಹೋಟಿ ಅಂತ ಒಬ್ಬರು ಯಾರೋ ಬಿ ಜೆ ಪಿಯ ಸಿಟ್ಟಿಂಗ್ ಎಮ್ ಎಲ್ ಎ ಇದ್ದರು ಅವರ ಸೀಟನ್ನು ಕಟ್ ಮಾಡಿ ಭಜನ್ಲಾಲ್ ಶರ್ಮಾಗೆ ಟಿಕೆಟ್ ಕೊಡಲಾಗಿತ್ತು 3 ಬಾರಿ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದರು ಅಂದರೆ ರಾಜ್ಯ ಕಾರ್ಯದರ್ಶಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದರು ಹೀಗಾಗಿ ಸಂಘಟನೆಯ ವ್ಯಕ್ತಿಗೆ ಭರತ್ಪುರದಿಂದ ತಂದು ರಾಜಧಾನಿ ಜೈಪುರ್ನಲ್ಲಿ ಟಿಕೆಟ್ ಕೊಡಲಾಗಿತ್ತು 40,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿರತಕ್ಕಂಥ ಭಜನ್ಲಾಲ್ ಶರ್ಮಾ ಕನಸು ಮನಸ್ಸಿನಲ್ಲೂ ಕೂಡ ಊಹಿಸಿರಲಿಕ್ಕಿಲ್ಲ ನಾನು ಮುಖ್ಯಮಂತ್ರಿ ಆಗ್ತೀನಿ ಇವತ್ತು ಅಂತಕ್ಕಂಥದ್ದು ಕೆಲವರು ಹೇಳುವ ಪ್ರಕಾರ ಕೆಲ ಬಿ ಜೆ ಪಿ ನಾಯಕರು ಹೇಳುವ ಪ್ರಕಾರ ಮೂರೂ ಮುಖ್ಯಮಂತ್ರಿಗಳಿಗೆ ಶಾಸಕಾಂಗ ಪಕ್ಷದ ಸಭೆಗೆ ಬರುವವರೆಗೂ ಅಲ್ಲಿ ಬಂದು ಕೂತ್ಕೊಳ್ಳುವವರೆಗೂ ಕೂಡ ಮೂರು ಮುಖ್ಯಮಂತ್ರಿಗಳಿಗೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಗೊತ್ತಿರಲಿಲ್ಲ ಬಂದಿರತಕ್ಕಂಥ ವೀಕ್ಷಕರಿಗೂ ಹೆಸರು ಗೊತ್ತಿರಲಿಲ್ಲ ಶಾಸಕಾಂಗ ಪಕ್ಷದ ಸಭೆಗೆ ಬರುವುದಕ್ಕಿಂತ ಮುಂಚೆ ದಿಲ್ಲಿಯಿಂದ ಜೆ ಪಿ ನಡ್ಡಾ ಫೋನ್ ಮಾಡ್ತಾಯಿದ್ರು ಇವರನ್ನು ನೀವು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಬೇಕು ಅಂದಾಗ ಆ ರೀತಿಯ ಪ್ರೊಸೀಜರ್ಗಳು ಸೂಚಕರಾಗಿ ಅನುಮೋದಕರಾಗಿ ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ವೀಕ್ಷಕರು ಮಾಡ್ತಿದ್ರೆ ಹೊರತು ಹಿಂದೊಂದು ಕಾಲ ಇತ್ತು ವೀಕ್ಷಕರು ಹೈಕಮಾಂಡ್ ಮತ್ತು ಸ್ಟೇಟ್ ಲೀಡರ್ಸ್ ನಡುವೆ ಒಂದು ಕೊಂಡಿಯಾಗಿ ಕೆಲಸ ಮಾಡಿ ಹೊಸ ಮುಖ್ಯಮಂತ್ರಿಯ ಆಯ್ಕೆ ಮಾಡ್ತಾಯಿದ್ರು ಅಂಥದ್ದರ ಗೊಡವೆಗೆ ಹೋಗದೆ ಬಿ ಜೆ ಪಿ ಹೈಕಮಾಂಡ್ ಮೂರು ರಾಜ್ಯಗಳಲ್ಲಿ ಮುಖ್ಯಮಂತ್ರಿಯಾಗಿ ಯಾರನ್ನೂ ಬಿಂಬಿಸಿರಲಿಲ್ಲ ನರೇಂದ್ರ ಮೋದಿ ಹೆಸರಿನ ಮೇಲೆ ಚುನಾವಣೆ ನಡೆದಿರುವಾಗ ಹೊಸಬರನ್ನು ಆಯ್ಕೆ ಮಾಡತಕ್ಕಂಥ ಒಂದು ಸಾಹಸವನ್ನು ಮಾಡಿದೆ ಪ್ರಾಯಶಃ ಕನ್ವೆನ್ಷನಲ್ ಪಾಲಿಟಿಕ್ಸ್ನ ದೃಷ್ಟಿಯಿಂದ ನೋಡಿದಾಗ ನಾವ್ಯಾರು ಈ ರೀತಿ ಮಾಡ್ತಾರೆ ಅಂತಕ್ಕಂಥದ್ದನ್ನು ಎಣಿಸಿಯೂ ಇರಲಿಲ್ಲ ಈಗ ಯೋಗಿ ಆದಿತ್ಯನಾಥರನ್ನು ಮಾಡುವಾಗ ಒಂದು ಸೀನಿಯಾರಿಟಿ ಇತ್ತು ಮನೋಹರ್ ಲಾಲ್ ಖಟ್ಟರ್ ಅವರನ್ನು ಮಾಡುವಾಗ ಅಲ್ಲಿನ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು ಹೇಮಂತ್ ಬಿಸ್ವಾಸ್ ಶರ್ಮಾ ಅವರನ್ನು ಮಾಡಿದಾಗ ಕಾಂಗ್ರೆಸ್ನಿಂದ ಬಂದು ಕೆಲಸವನ್ನು ನಿರ್ವಹಿಸಿದರು ಬಸವರಾಜ್ ಬೊಮ್ಮಾಯಿ ಅವರನ್ನು ಮಾಡಿದಾಗ
ಮೂರು ಬಾರಿ ಶಾಸಕರಾಗಿದ್ದರು ಜೊತೆಗೆ ಹಿಂದೆ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಮಂತ್ರಿಯಾಗಿ ಅನುಭವವಿತ್ತು ಜಾತಿಯನ್ನು ನೋಡಿಕೊಂಡು ಕೂಡ ಮುಖ್ಯಮಂತ್ರಿಯನ್ನಾಗಿ ಮಾಡಲಾಯಿತು ದೇವೇಂದ್ರ ಫಡ್ನವಿಸ್ಗೂ ಕೂಡ ಒಂದು ಅನುಭವ ಇತ್ತು ಮುಖ್ಯಮಂತ್ರಿ ಆದರು ನಂತರ ಉಪಮುಖ್ಯಮಂತ್ರಿ ಆದರು ಆದರೆ ಗುಜರಾತ್ನ ಮುಖ್ಯಮಂತ್ರಿ ಆಯ್ಕೆ ಭೂಪೇಂದ್ರ ಪಟೇಲ್ ದಟ್ ವಾಸ್ ದ ಫಸ್ಟ್ ಎಕ್ಸ್ಪರಿಮೆಂಟ್ ಅನ್ಸುತ್ತೆ ಬಿಜೆಪಿ ಹೈಕಮಾಂಡ್ ಎಲ್ಲ ಎಕ್ಸ್ಪರಿಮೆಂಟ್ಗಳನ್ನು ಮೊದಲು ಗುಜರಾತ್ನಿಂದ ಆರಂಭಿಸುತ್ತೆ ಭೂಪೇಂದ್ರ ಪಟೇಲ್ ಫಸ್ಟ್ ಟೈಮ್ ಎಂಎಲ್ಎ ಆಗಿದ್ದರು ಅವರ ಜೊತೆ ಇರತಕ್ಕಂಥ ಎಲ್ಲರನ್ನು ಕೂಡ ಫಸ್ಟ್ ಟೈಮ್ ಎಮ್ ಎಲ್ ಎಗಳನ್ನು ಮಂತ್ರಿ ಮಾಡಲಾಯಿತು ನಾಲ್ಕು ಬಾರಿ ಐದು ಬಾರಿ ಗೆದ್ದ ಎಲ್ಲ ಮಂತ್ರಿಗಳನ್ನು ಕೈ ಬಿಡಲಾಯಿತು ಅವ್ರಿಗೆ ಟಿಕೆಟನ್ನು ಕೂಡ ನಿರಾಕರಿಸಲಾಯಿತು ಅದೇ ಪ್ರಿಸಿಷನ್ ಮತ್ತು ಅದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರಿಸಿಡೆನ್ಸನ್ನು ಮಧ್ಯಪ್ರದೇಶದಲ್ಲಿ ಅಳವಡಿಸಲಾಗಿದೆ ಮೋಹನ್ ಯಾದವ್ ಮೂರು ಬಾರಿಯ ಒಂದು ಶಾಸಕರು ಒಮ್ಮೆ ಮಂತ್ರಿಯಾಗಿದ್ದರು ಅವರನ್ನು ಮುಖ್ಯಮಂತ್ರಿ ಮಾಡಲಾಗಿದೆ ಅದರ ಅರ್ಥ ಸೀನಿಯರ್ಸ್ ಯಾರ್ಯಾರಿದ್ದರು ಪ್ರಹ್ಲಾದ್ ಪಟೇಲ್ ಕೈಲಾಸ್ ವಿಜಯವರ್ಗೆ ನರೇಂದ್ರ ಸಿಂಗ್ ತೋಮರ್ ಕೈಲಾಸ್ ಸಿಂಗ್ ಇವರ್ಯಾರು ಕ್ಯಾಬಿನೆಟ್ ಸೇರೋಕ್ಕಾಗಲ್ಲ ಆ ಕಾರಣದಿಂದ ಹೊಸಬರನ್ನು ತರಲಾಗಿದೆ ಛತ್ತೀಸ್ಗಢದಲ್ಲಿ ವಿಷ್ಣುದೋಯ್ ಸಾಯ್ ಅವರ ಹೆಸರೇ ಮುಂಚೂಣಿಯಲ್ಲಿರಲಿಲ್ಲ ರಮಣ್ ಸಿಂಗ್ರ ಹೆಸರಿತ್ತು ಒ ಪಿ ಚೌಧರಿ ಹೆಸರಿತ್ತು ಏನೊಂದು ಸಹ ಇದ್ದಾರೆ ಅಲ್ಲಿನ ರಾಜ್ಯಾಧ್ಯಕ್ಷರು ಅವರ ಹೆಸರಿತ್ತು ಅವರಿಗೂ ಕೂಡ ಎಲ್ಲರ ಒಂದು ಪತ್ತ ಕಟ್ ಮಾಡಿ ಅಂತಿಮವಾಗಿ ಅತ್ಯಂತ ಹೊಸ ಅಚ್ಚರಿಯ ಹೆಸರುಗಳನ್ನು ಮುಖ್ಯಮಂತ್ರಿಯನ್ನಾಗಿ ನೇಮಿಸಲಾಗಿದೆ ನನಗನ್ಸುತ್ತೆ ಭಜನ್ಲಾಲ್ ಶರ್ಮಾ ಶಾಸಕಾಂಗ ಪಕ್ಷದ ಸಭೆಗೆ ಬರುವವರೆಗೂ ಕೂಡ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತಕ್ಕಂಥದ್ದು ಎನಿಸಿರ್ಲಿಕ್ಕಿಲ್ಲ ದಟ್ ವಾಸ್ ಎ ಸರ್ಪ್ರೈಸ್ ಟು ಹಿಮ್ ದಟ್ ವಾಸ್ ಎ ಸರ್ಪ್ರೈಸ್ ಟು ರಾಜಸ್ಥಾನ್ ದಟ್ ವಾಸ್ ಸರ್ಪ್ರೈಸ್ ಟು ಬಿಜೆಪಿ ಲೀಡರ್ಸ್ ಅಕ್ರಾಸ್ ದ ಕಂಟ್ರಿ ಅಂತ ಮೂರು ರಾಜ್ಯಗಳಲ್ಲೂ ಕೂಡ ಅಚ್ಚರಿ ಅಭ್ಯರ್ಥಿಗಳಿಗೆ ಬಿಜೆಪಿ ಸಿಎಂ ಪಟ್ಟ ಕಟ್ಟಿದೆ ಛತ್ತೀಸ್ಗಢದಲ್ಲಿ ಬುಡಕಟ್ಟು ಸಮುದಾಯದ ವಿಷ್ಣುದೇವ್ ಸಾಯಿ ಸಿಎಂ ಆಗಿದ್ದಾರೆ ಮಧ್ಯಪ್ರದೇಶದಲ್ಲಿ ಹಿಂದುಳಿದ ವರ್ಗದ ಮೋಹನ್ ಯಾದವ್ಗೆ ಪಟ್ಟ ಕಟ್ಟಿದ್ದಾರೆ ಅಚ್ಚರಿ ಅಭ್ಯರ್ಥಿಗಳಿಗೆ ಸಿಎಂ ಕಟ್ಟಿದೆ ಬಿಜೆಪಿ ಹೈಕಮಾಂಡ್ ಭವಿಷ್ಯದ ಲೆಕ್ಕಾಚಾರದೊಂದಿಗೆ ಹೊಸ ಮುಖಗಳಿಗೆ ಹೈಕಮಾಂಡ್ ಮಣೆ ಹಾಕ್ತಾ ಇದೆ ಮೂರು ರಾಜ್ಯಗಳಲ್ಲಿ ಹೊಸ ಮುಖಗಳಿಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಿದೆ ಬಿಜೆಪಿ ಮೂರು ರಾಜ್ಯಗಳಲ್ಲೂ ಹೊಸಬರು ಸಿಎಂ ಇಬ್ಬರು ಡಿಸಿಎಂಗಳು ಸಿಎಂ ಮತ್ತು ಎರಡು ಡಿಸಿಎಂ ಮೂಲಕ ಜಾತಿ ಸಮೀಕರಣದ ಲೆಕ್ಕಾಚಾರನೂ ಇದೆ ಲೋಕಸಭೆ ಚುನಾವಣೆಗೆ ಪ್ರಬಲ ಜಾತಿಗಳ ಓಲೈಕೆಯ ಗೇಮ್ ಪ್ಲಾನ್ ಮಾಡಿಕೊಂಡಿದೆ ಬಿಜೆಪಿ ಪ್ರಶಾಂತ್ ಜಾತಿ ಗಣತಿ ಅನ್ನೋ ಅಸ್ತ್ರ ಕಾಂಗ್ರೆಸ್ ಬಳಸೋದಕ್ಕೆ ಶುರು ಮಾಡಿತ್ತು ಈಗ ಈ ಮೂರು ಸಿಎಂಗಳ ಆಯ್ಕೆ ಮತ್ತು ಡಿಸಿಎಂಗಳ ಆಯ್ಕೆ ಈ ಜಾತಿ ಸಮೀಕರಣ ಇದು ಇದು ತಿರುಗೇಟ ಬಿಜೆಪಿ ಕಡೆಯಿಂದ ಮೋಹನ ನೋಡಿ ನರೇಂದ್ರ ಮೋದಿಯವರ ಮೊದಲಿನ ಐದು ವರ್ಷದ ಅವಧಿಯಲ್ಲಿ ಜಾತಿ ಸಮೀಕರಣಗಳನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಳದೆ ಅಚ್ಚರಿಯ ಅಭ್ಯರ್ಥಿಗಳನ್ನು ಬಿಜೆಪಿ ಕೊಡ್ತಾ ಇತ್ತು ಫಾರ್ ಎಕ್ಸಾಂಪಲ್ ಸ್ಟಾರ್ಟೆಡ್ ವಿತ್ ಮಹಾರಾಷ್ಟ್ರ ದೇವೇಂದ್ರ ಫಡ್ನವಿಸ್ ಬ್ರಾಹ್ಮಣ ಸಮುದಾಯದವರು ಅಲ್ಲಿ ಮುಖ್ಯಮಂತ್ರಿ ಆದರು ಹರಿಯಾಣ ಹರಿಯಾಣದಲ್ಲಿ ಮನೋಹರ್ ಲಾಲ್ ಖಟ್ಟರ್ ಅವರ ಪಂಜಾಬಿ ಸಮುದಾಯ ಅತಿ ಕಡಿಮೆ ಇದೆ ಅಲ್ಲಿ ಜಾಟ್ರನ್ನು ಬಿಟ್ಟು ಉಳಿದವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕಾಗತ್ತಾ ಅನ್ನೋದೇ ಕ್ವಶನ್ ಮಾರ್ಕ್ ಇತ್ತು ಮನೋಹರ್ ಲಾಲ್ ಖಟ್ಟರ್ ಅವರನ್ನು ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಮಾಡ್ತು ಅಂದರೆ ಹೇಳುವ ತಾತ್ಪರ್ಯ ಇಷ್ಟೇ ಜಾತಿಗತ ದೃಷ್ಟಿಯಿಂದ ನೋಡದೆ ಅಲ್ಲಿ ಮುಖ್ಯಮಂತ್ರಿಗಳ ಆಯ್ಕೆ ಆಗ್ತಾಯಿತ್ತು ವಿಜಯ್ ರೂಪಾನಿ ಜೈನ್ ಸಮುದಾಯಕ್ಕೆ ಸೇರಿದವರು ಏನು ದೊಡ್ಡ ಸಮುದಾಯ ಅಲ್ಲ ಗುಜರಾತ್ನಲ್ಲಿ ಆದರೆ ವಿಜಯ್ ರೂಪಾನಿಯವ್ರನ್ನ ಮುಖ್ಯಮಂತ್ರಿ ಮಾಡಲಾಯಿತು ಆದರೆ ನನಗನ್ಸುತ್ತೆ ಗುಜರಾತ್ನ ಭೂಪೇಂದ್ರ ಪಟೇಲ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದು ಬಿಜೆಪಿಯ ಲೇಟ್ ರಿಯಲೈಸೇಷನ್ ಕಾಣುತ್ತೆ ನೀವು ಜಾತಿಯ ಸಮೀಕರಣಗಳನ್ನು ಸರಿದೂಗಿಸದೆ ಅಚ್ಚರಿಯ ಅಭ್ಯರ್ಥಿಯನ್ನು ಕೊಟ್ಟರೆ ಅವರು ಸರ್ವೈವ್ ಆಗಲ್ಲ ಜಾತಿಯ ಸಮೀಕರಣಗಳನ್ನು ಸರಿದೂಗಿಸಿ ಅಚ್ಚರಿಯ ಅಭ್ಯರ್ಥಿ ಕೊಟ್ಟರೆ ಅದು ಅಕ್ಸೆಪ್ಟೇಬಲ್ ಆಗುತ್ತೆ ಅದು ಜನಮಾನಸದಲ್ಲಿ ಮತ್ತು ಕಾರ್ಯಕರ್ತರ ಮಧ್ಯೆ ಕೂಡ ಒಂದು ರೀತಿಯ ಸ್ವೀಕಾರಾರ್ಹತೆ ಬರುತ್ತೆ ಅಂತಕ್ಕಂಥದ್ದು ಈಗಿನ ಬಿಜೆಪಿಯ ಹೈಕಮಾಂಡ್ಗೆ ರಿಯಲೈಸ್ ಆದ ನಂತರ ನೀವು ಮುಖ್ಯಮಂತ್ರಿ ಆಯ್ಕೆಯನ್ನು ನೋಡಿ ಗುಜರಾತ್ ನಂತರ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಯ್ಕೆ ಆಯಿತು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದರು ಈಗ ವಿಜಯೇಂದ್ರರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದು ಕೂಡ ಜಾತಿಯ ಸಮೀಕರಣಗಳು ಸರಿದೂಗಲಿ ಅನ್ನುವ ಕಾರಣಕ್ಕೋಸ್ಕರ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವರನ್ನು ಮುಖ್ಯಮಂತ್ರಿ ಮಾಡಿ ದೇವೇಂದ್ರ ಫಡ್ನವೀಸ್ರನ್ನು ಉಪಮುಖ್ಯಮಂತ್ರಿ ಮಾಡಿದ್ದು ಜಾತಿಯ ಸಮೀಕರಣಗಳನ್ನು ಸರಿದೂಗಿಸದೇ ಇದ್ದರೆ ಮಹಾರಾಷ್ಟ್ರ ಕಳ್ಕೊಳ್ಬೇಕಾಗತ್ತೆ ಅನ್ನುವ ಕಾರಣದಿಂದ ಈಗಿನ ಮುಖ್ಯಮಂತ್ರಿಗಳ ಆಯ್ಕೆಯನ್ನು ಕೂಡ ನೀವು ನೋಡಿ ಅಂದರೆ ಉತ್ತರಾಖಂಡದಲ್ಲಿ ಪುಷ್ಕರ್ ಸಿಂಗ್ ಧಾಮಿ ಸೋತರೂ ಕೂಡ ಮುಖ್ಯಮಂತ್ರಿಯನ್ನಾಗಿ ಮಾಡಲಾಯಿತು ಯಾಕಂದರೆ ಒಬ್ಬ ರಜಪೂತ ಇದ್ದರೆ
ಉತ್ತರಾಖಂಡವನ್ನು ಮರಳಿ ಗೆಲ್ಲಬಹುದು ಅನ್ನುವ ಕಾರಣಕ್ಕೋಸ್ಕರ. ಇನ್ನು ಇವತ್ತು ನಾವೀಗ ಛತ್ತೀಸ್ಗಢದಿಂದ ಆರಂಭಿಸೋದಾದರೆ ಇಲ್ಲಿಯವರೆಗೆ ಅಲ್ಲಿ ಟ್ರೈಬಲ್ ಮುಖ್ಯಮಂತ್ರಿ ಆಗಿರಲಿಲ್ಲ. ಅಂದರೆ ಅಜಿತ್ ಜೋಗಿ ಮುಖ್ಯಮಂತ್ರಿ ಆಗಿದ್ದು ಬಿಟ್ಟರೆ ನಂತರದ ಅವಧಿಯಲ್ಲಿ 15 ವರ್ಷ ರಮಣ್ ಸಿಂಗ್ ಆಗಿದ್ದರು, 5 ವರ್ಷ ಭೂಪೇಶ್ ಬಘೇಲ್ ಒ ಬಿ ಸಿ ಸಮುದಾಯಕ್ಕೆ ಸೇರಿದವರು ಮುಖ್ಯಮಂತ್ರಿ ಆಗಿದ್ದರು. ಈ ಬಾರಿಯಲ್ಲಿ ವಿಷ್ಣುದೇವ್ ಸಹಾಯ್ಗೆ ಅಂದರೆ 32% ಒ ಬಿ ಸಿ ಪಾಪ್ಯುಲೇಷನ್ ಇದೆ. ಒ ಬಿ ಸಿ ಈ ಆದಿವಾಸಿ ಪಾಪ್ಯುಲೇಷನ್ ಇದೆ. ಆದಿವಾಸಿ ಕ್ಷೇತ್ರಗಳು ಏನು ಸರ್ಗುಜಾ ಮತ್ತು ಬಸ್ತರ್ ಈ ಎರಡು ಪ್ರಮುಖವಾಗಿರ್ತಕ್ಕಂಥ ವಿಭಾಗಗಳಿವೆ. ಅಲ್ಲಿ ಸುಮಾರು 26 ಸೀಟ್ಗಳನ್ನು ಬಿ ಜೆ ಪಿ ಗೆದ್ದುಕೊಂಡಿದೆ 32ರಲ್ಲಿ. ಹೀಗಾಗಿ ಬಿ ಜೆ ಪಿ ಆದಿವಾಸಿ ಮುಖ್ಯಮಂತ್ರಿಯನ್ನು ತಂದು ಬರೀ ಛತ್ತೀಸ್ಗಢ ಅಲ್ಲ, ಛತ್ತೀಸ್ಗಢ, ಜಾರ್ಖಂಡ್, ಒಡಿಸ್ಸಾ, ಪಶ್ಚಿಮ ಬಂಗಾಳದ ಜಂಗಲ್ ಮಹಲ್ ಪ್ರದೇಶ ಇರ್ಬೋದು, ಮಧ್ಯಪ್ರದೇಶ, ರಾಜಸ್ಥಾನದಲ್ಲೂ ಕೂಡ ಇದರ ಒಂದು ರಿವರ್ಬ್ರೇಸ್ಟಿಂಗ್ ಇಫೆಕ್ಟನ್ನು ಬಯಸ್ತಾ ಇದೆ ಅನಿಸುತ್ತೆ. ಆ ಕಾರಣದಿಂದ ಆದಿವಾಸಿ ಮುಖ್ಯಮಂತ್ರಿಯನ್ನು ಕೊಟ್ಟಿದೆ. ಜಾರ್ಖಂಡ್ನಲ್ಲಿ ಬಿ ಜೆ ಪಿ ಈ ಪ್ರಯೋಗದಲ್ಲಿ ವಿಫಲ ಆಗಿತ್ತು. ಅಲ್ಲಿ ಆದಿವಾಸಿ ಮುಖ್ಯಮಂತ್ರಿ ಕೊಡದೆ ರಘುಬರ್ ದಾಸ್ ಒ ಬಿ ಸಿ ಮುಖ್ಯಮಂತ್ರಿಯನ್ನು ಕೊಟ್ಟಿತ್ತು. ಜಾರ್ಖಂಡ್ 5 ವರ್ಷಗಳ ನಂತರ ಬಿ ಜೆ ಪಿ ಕಳ್ಕೊಳ್ಬೇಕಾಯಿತು. ಆ ಕಾರಣದಿಂದ ಛತ್ತೀಸ್ಗಢದಲ್ಲಿ ಆದಿವಾಸಿ ಮುಖ್ಯಮಂತ್ರಿಯನ್ನು ಕೊಟ್ಟಿದೆ. ರಮಣ್ ಸಿಂಗ್ ಫ್ಯಾಕ್ಟರನ್ನು ನ್ಯೂಟ್ರಲೈಸ್ ಮಾಡುವ ಶಕ್ತಿ ಇರೋದು ಆದಿವಾಸಿ ಒಂದು ಸ್ಟ್ರಾಟರ್ಜಿ ಮತ್ತು ಆದಿವಾಸಿ ನರೇಟಿವ್ಗೆ ಮಾತ್ರ. ಅಲ್ಲಿ ಆದಿವಾಸಿ ಮುಖ್ಯಮಂತ್ರಿಯ ಜೊತೆಗೆ ಒಬ್ಬ ಬ್ರಾಹ್ಮಣ ಉಪಮುಖ್ಯಮಂತ್ರಿ ಇದ್ದಾರೆ, ಒಬ್ಬ ಛತ್ತೀಸ್ಗಢದಲ್ಲಿ ಇನ್ನೊಂದು ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ಉಪಮುಖ್ಯಮಂತ್ರಿ ಕೂಡ ಇದ್ದಾರೆ. ಒಂದು ಒ ಬಿ ಸಿ ಸಾಹ ಅಲ್ಲಿನ ಛತ್ತೀಸ್ಗಢದ ಬಿ ಜೆ ಪಿ ಅಧ್ಯಕ್ಷರಾಗಿದ್ದರು. 32% ಬರೀ ಬಘೇಲ್ ಮತ್ತು ಸಹ ಕಮ್ಯುನಿಟಿ ಓಟ್ಸ್ಗಳಿವೆ ಒ ಬಿ ಸಿಯಲ್ಲಿ. ಅದರ ಅರ್ಥ ಹಿಂದೆ ಭೂಪೇಶ್ ಬಘೇಲ್ ಕುರ್ಮಿ, ಬಘೇಲ್ ಅಂದರೆ ಕುರ್ಮಿ, ಕುರ್ಮಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮುಖ್ಯಮಂತ್ರಿ ಇದ್ದರೆ ಈಗ ಸಹ ಸಮುದಾಯಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ, ಆದಿವಾಸಿ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನದ ಜೊತೆಗೆ ಅಪ್ಪರ್ ಕಾಸ್ಟನ್ನು ಕೂಡ ಬ್ರಾಹ್ಮಣರನ್ನು ಕೂಡ ಆ ಒಂದು ತಂದು ಅದನ್ನು ಒಂದು ಕಾಂಬಿನೇಷನ್ ಡೆಮೊಗ್ರಫಿಕ್ ರಿಪ್ರೆಸೆಂಟೇಷನ್ ಮಾಡುವ ಪ್ರಯತ್ನವನ್ನು ಛತ್ತೀಸ್ಗಢದಲ್ಲಿ ಮಾಡಲಾಗಿದೆ. ಮಧ್ಯಪ್ರದೇಶದಲ್ಲಿ ಮೋಹನ್ ಯಾದವ್ ಅಂದ ತಕ್ಷಣ ಒಂದು ರೀತಿಯಾಗಿರ್ತಕ್ಕಂಥ ಭಾವನೆಗಳು ಉತ್ತರ ಪ್ರದೇಶ, ಬಿಹಾರ್, ಮಧ್ಯಪ್ರದೇಶದ ಕೊಂಚ ಭಾಗ, ಅಲ್ಲೇನು ಭಾಳ ದೊಡ್ಡ ಮಟ್ಟದ ಯಾದವರಿಲ್ಲ, ರಾಜಸ್ಥಾನದ ಕೆಲ ಭಾಗಗಳಲ್ಲಿ ಮತ್ತು ಹರಿಯಾಣದ ಭಾಗಗಳಲ್ಲಿ ಯಾದವರಿದ್ದಾರೆ, ಅವರನ್ನು ರಿಪ್ರೆಸೆಂಟೇಷನ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಯು ಪಿ ಬಿಹಾರದಲ್ಲಿ ಸಾಧ್ಯ ಆಗೋಲ್ಲ ಅನ್ನುವ ಕಾರಣಕ್ಕೋಸ್ಕರ ಮಧ್ಯಪ್ರದೇಶದಲ್ಲಿ ಮಾಡಲಾಗಿದೆ. ಒಂದು ಎರಡನೇದು ಸಂಘ ಪರಿವಾರಕ್ಕೆ ಸೇರಿದ ಅಲ್ಲಿನ ಪ್ರಚಾರಕ್ಕಾಗಿ ಫುಲ್ ಟೈಮ್ ವರ್ಕರ್ ಆಗಿ ಕೆಲಸ ಮಾಡಿರ್ತಕ್ಕಂಥ ಸಂಘ ಮತ್ತು ಎ ಬಿ ಪಿ ಯಲ್ಲಿ ಇರ್ತಕ್ಕಂಥ ಮೋಹನ್ ಯಾದವ್ರನ್ನು ತಂದು ನಾವು ಸಂಘಟನೆಗೂ ಕೂಡ ಪ್ರಾಶಸ್ತ್ಯವನ್ನು ಕೊಡ್ತೀವಿ ಅನ್ನುವ ಪ್ರಯತ್ನವನ್ನು ಮಾಡಲಾಗಿದೆ. ಶಿವರಾಜ್ ಸಿಂಗ್ ಚೌಹಾಣ್ ಒ ಬಿ ಸಿ ಆಗಿದ್ದರು, ಅವ್ರ ಜಾಗದಲ್ಲಿ ಇನ್ನೊಬ್ಬ ಒ ಬಿ ಸಿ ಮುಖ್ಯಮಂತ್ರಿ ಬಂದಿದ್ದಾರೆ. ನೀವು ಜಾತಿಗಣತಿಯ ಪ್ರಶ್ನೆ ಕೇಳ್ತಾ ಇದ್ರಿ. ಜಾತಿಗಣತಿಯ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು INDIA ಒಕ್ಕೂಟ ಜಾತಿಗಣತಿಯ ವಿಷಯವನ್ನಿಟ್ಕೊಂಡು ಹಿಂದುಳಿದ ಸಮುದಾಯದ ಜೊತೆ ಬಿ ಜೆ ಪಿ ಇಲ್ಲ ಅಂತ ಹೇಳ್ತಿರುವ ಸಂದರ್ಭದಲ್ಲಿ ಒಬ್ಬ ಟ್ರೈಬಲ್ ಮತ್ತು ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯನ್ನು ಮಧ್ಯಪ್ರದೇಶದಲ್ಲಿ ಪ್ರತಿಷ್ಠಾಪಿಸಿರ್ತಕ್ಕಂಥದ್ದು ಜಾತಿ ಲೆಕ್ಕಾಚಾರವನ್ನು ನೋಡಿಕೊಂಡು. ಅಲ್ಲಿ ಕೂಡ ನರೇಂದ್ರ ಸಿಂಗ್ ತೋಮರನ್ನು ಮುಖ್ಯಮಂತ್ರಿ ಮಾಡಲಿಲ್ಲ, ರಜಪೂತ ಅಪ್ಪರ್ ಕಾಸ್ಟ್ ಇದ್ದರು, ಅವರನ್ನು ಸ್ಪೀಕರನ್ನಾಗಿ ಕಳಿಸ್ಲಾಯಿತು. ಇನ್ನೊಂದು ಅಲ್ಲಿ ಬ್ರಾಹ್ಮಣ ಫೇಸನ್ನು ಶುಕ್ಲಾ ಅವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ನೇಮಿಸಿ ಇನ್ನೊಂದು ST ಸಮುದಾಯಕ್ಕೆ ಅಲ್ಲಿನ ST ಸಮುದಾಯಕ್ಕೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಾಗಿದೆ ಡೆಮೊಗ್ರಫಿಕ್ ರಿಪ್ರೆಸೆಂಟೇಷನ್ನ ದೃಷ್ಟಿಯಿಂದ. ಇನ್ನು ರಾಜಸ್ಥಾನಕ್ಕೆ ಬರೋದಾದರೆ ರಾಜಸ್ಥಾನದಲ್ಲೂ ಕೂಡ ಭಜನ್ಲಾಲ್ ಶರ್ಮಾ ಸಂಘಟನೆಗೆ ಹೊಸಬರಲ್ಲ, ಸರ್ಕಾರಕ್ಕೆ ಮತ್ತು ಸಾರ್ವಜನಿಕ ಜೀವನಕ್ಕೆ ಹೊಸಬರು. ಭಜನ್ಲಾಲ್ ಶರ್ಮಾ RSS ನಲ್ಲಿ ABVPಯಲ್ಲೇ ಕೆಲಸ ಮಾಡಿ ಬಂದು ಬಿ ಜೆ ಪಿಯ 3 ಬಾರಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಅವರನ್ನು 9 ದಿನಗಳ ಶಾಸಕರಾಗಿ 9ನೇ ದಿನ ಆಯಿತು, ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಅಲ್ಲಿ ಕೂಡ ಒಂದು ಅಪ್ಪರ್ ಕಾಸ್ಟ್ ನನಗನ್ಸುತ್ತೆ ಬ್ರಾಹ್ಮಣ ಸಮುದಾಯವನ್ನು ತಂದು ಜಾಟ್ ರಜಪೂತ್ ಫ್ರಿಕ್ಷನ್ ಏನಿತ್ತು ಅದನ್ನ ನ್ಯೂಟ್ರಲೈಸ್ ಆಗಿ ಮಾಡುವ ಪ್ರಯತ್ನವನ್ನ ಮಾಡಲಾಗಿದೆ. ಜಾತಿ ಸಮೀಕರಣ ನಾವು ಮಾತಾಡ್ತಾ ಇದ್ವಿ, ಆದ್ರೆ ಈ ಸೀನಿಯರ್ಸ್ ಅನ್ನ ಹ್ಯಾಂಡಲ್ ಮಾಡಿದ್ದು ಹೆಂಗೆ 3 ರಾಜ್ಯಗಳಲ್ಲಿ? ವಾಪಸ್ ಬರ್ತೀನಿ ಪ್ರಶಾಂತ್, ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.